ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ಜೋಸ್ ನಮ್ಮ ಸಭೆ ಚಿತ್ರದುರ್ಗದ ಕವಾಡಿಗರಿಟ್ಟಿ ಎಂಬ ಗ್ರಾಮದ ಹತ್ತಿರವಾಗಿದೆ ಚಿತ್ರದುರ್ಗದಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ನಾವು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ ನಮ್ಮ ಸಭೆಯ ಹೆಸರು ಶಾಲೋಮ್ ಪ್ರಾರ್ಥನಾಲಯ ನಾನು ಚಿತ್ರದುರ್ಗದ ಕತೋಲಿಕ ಸಭೆಯಿಂದ ರಕ್ಷಿಸಲ್ಪಟ್ಟು ಈ ಒಂದು ಸೇವೆಯನ್ನು ಮಾಡ್ತಾಯಿದ್ದೀನಿ ನನ್ನ ಪ್ರಾರಂಭ ಬಹಳ ದುಸ್ಥಿತಿಯಿಂದನೇ ನಾನು ದೇವರನ್ನು ಕಂಡುಕೊಂಡಿದ್ದು ಎಲ್ಲ ದುಶ್ಚಟಗಳಲ್ಲೂ ಇದ್ದಂಥ ನಾನು ನಮ್ಮ ಸಭೆ ಕಥೋಲಿಕ ಧರ್ಮಸಭೆಯಾಗಿತ್ತು ಆ ಸಭೆಯಲ್ಲಿ ಅನೇಕರು ಕೇರಳದ ಪೋಟ ಎಂಬ ಸ್ಥಳದಲ್ಲಿ ಹೋಗಿ ಧ್ಯಾನವನ್ನು ಮಾಡ್ಕೊಂಡು ಅನೇಕರು ತಮ್ಮ ದುಶ್ಚಟಗಳಿಂದ ಬಿಡುಗಡೆಯನ್ನು ಹೊಂದ್ತಾಯಿದ್ರು ಅದನ್ನು ಗಮನಿಸಿದಂಥ ನನ್ನ ನಾನು ಕೂಡ ತುಂಬ ಕೆಟ್ಟ ಒಂದು ಮದ್ಯಪಾನದ ಅಡಿಕ್ಷನಲ್ಲಿದ್ದವರು ಕೂಡ ಅಲ್ಲಿ ಹೋಗಿ ಬಂದು ಆ ಒಂದು ದುಶ್ಚಟಗಳಿಂದ ಬಿಡುಗಡೆ ಹೊಂದೋದನ್ನು ನೋಡಿಬಿಟ್ಟು ನಾನು ಕೂಡ ಈ ಒಂದು ದುಶ್ಚಟ ಅಂದರೆ ಕುಡಿತದಿಂದ ಬಿಡುಗಡೆ ಹೊಂದಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಅದು ಪ್ರಾರಂಭ ಅದಕ್ಕಾಗಿ ನಾನು ಆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿ ಪ್ರೇರಣೆ ಆಯಿತು ಅದಕ್ಕಾಗಿ ನಾನು ನಮ್ಮ ಸಭೆಯಲ್ಲಿ ಅನೇಕರ ಸಹಾಯಗಳನ್ನು ಪಡ್ಕೊಂಡು ಮೊಟ್ಟ ಮೊದಲನೇದಾಗಿ ಪೋಟ ಎಂಬ ಸ್ಥಳಕ್ಕೆ ನಾನು ಹೋಗಿ ಬರೋದಕ್ಕೆ ದೇವರು ಕೃಪೆ ಮಾಡಿದರು ಅಲ್ಲಿಯೇ ನನಗೆ ದೇವರ ವಾಕ್ಯದ ಅನುಭವ ಆಗಿದ್ದು ಅಲ್ಲಿ ಹೋಗಿ ಧ್ಯಾನ ಎಲ್ಲ ಮುಗಿಸಿ ಬಂದ ನಂತರ ಹೆಚ್ಚು ಕಡಿಮೆ ಒಂದು ನನ್ನ ಕೈಯಲ್ಲಿ ಒಂದು ಮೂರು ತಿಂಗಳು ನಾನು ಆ ಮದ್ಯಪಾನದ ಚಟದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಯಿತು ಚಿಕ್ಕ ನಾನು ಆ ಒಂದು ದುಶ್ಚಟಗಳಲ್ಲಿ ಬಿದ್ದಿದ್ದೆ ಏಕೆಂಥೇಳಿದ್ರೆ ಸುಮಾರು ಸಂಜೆ ಒಂದು ಒಂಬತ್ತು ಗಂಟೆಯಿಂದ ಪ್ರಾರಂಭ ಮಾಡಿದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಕೂಡ ನನ್ನ ಮನೆಗೆ ಬರ್ತಾ ಇರಲಿಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಡ ಕಾದುಕೊಂಡು ತುಂಬ ಅವರು ಅದೇ ದುಃಖಕರವಾಗಿ ನನ್ನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿದ್ದರು ಮನೆಯಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಯಾವ ಕೆಲಸ ಮಾಡೋದಕ್ಕೂ ಆಸಕ್ತಿ ಇರ್ತಿರ್ಲಿಲ್ಲ ಸಂಪಾದನೆ ಮಾಡಿದೆಲ್ಲ ಕುಡಿತಕ್ಕೆ ನಾನು ಹಾಕ್ಬಿಡ್ತಿದ್ದೆ ಮೊದಲನೇ ಸಾರಿ ನಾನು ಪೋಟಕ್ಕೆ ಹೋಗಿ ಬಂದಾಗ ಅಲ್ಲಿ ನನಗೆ ಈ ಒಂದು ದುಶ್ಚಟದಿಂದ ನನಗೆ ಬಿಡುಗಡೆ ಆಯಿತು ನಂತರ ಅದು ಮೂರು ತಿಂಗಳು ಮಾತ್ರ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಪುನಃ ಸ್ನೇಹಿತರ ಜೊತೆಗೆ ಸೇರೋದಕ್ಕೆ ನನಗಿಷ್ಟ ಆಗಿಲ್ಲ ಅಂದರೂ ಕೂಡ ಅವರು ಬಂದು ಕರೆದುಕೊಂಡು ಹೋಗೋದು ಅವ್ರ ಹೋಗೋದು ಹೀಗೇ ಮಾಡಿದಾಗ ಅವರು ನೀನು ಕುಡಿಬೇಡಪ್ಪ ಸುಮ್ಮನೆ ಬಂದು ನನ್ನ ಜೊತೆ ನಮ್ಮ ಜೊತೆ ಕೂತ್ಕೋ ಅಂತ ಹೇಳಿ ಪುನಃ ಬಾರಿ ಕರೆದುಕೊಂಡು ಹೋದರು ಹಾಗೆ ಪುನಃ ಮತ್ತೆ ಪ್ರಾರಂಭ ಆಯಿತು ಹೀಗೆ ಇದ್ದು ಒಂದು ವರ್ಷದ ನಂತರ ಪುನಃ ನಾನು ಅದೇ ಹೋಗಿ ಅಲ್ಲಿಂದ ನಾನು ತಿರುಗಿ ಬಂದವನು ಕುಡಿತಕ್ಕೆ ನಾನು ಬಲಿಯಾಗಲಿಲ್ಲ ಆದರೆ ನಾನು ಯಾವ ಆತ್ಮಿಕ ಸಭೆಗೂ ಸೇರೋದಕ್ಕೆ ಸಾಧ್ಯ ಆಗಲಿಲ್ಲ ಇಂಥ ಧ್ಯಾನಕೂಟದಿಂದ ಬಂದ ಆ ವಾರದಲ್ಲಿ ಶುಕ್ರವಾರ ದಿನ ನಾನು ಉಪವಾಸ ಬಿದ್ದು ಪ್ರಾರ್ಥನೆ ಮಾಡ್ತಾಯಿದೆ ಉಪವಾಸ ಪ್ರಾರ್ಥನೆ ಅನ್ನೋದು ನನಗೆ ಗೊತ್ತಿತ್ತು ಅಷ್ಟೇ ಆದರೆ ಅದು ಹೇಗಿರಬೇಕು ಯಾವ ಥರ ಇರಬೇಕು ದೇವರ ಸಮ್ಮುಖದಲ್ಲಿ ವಾಕ್ಯದೊಂದಿಗೆ ಇರಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಹಾಗಿರುವಾಗ ಇಬ್ಬರು ಸೇವಕರು ನಮ್ಮ ಮನೆಗೆ ಬಂದರು ಆತ್ಮಿಕ ಸೇವಕರು ಅವ್ರು ನನ್ನ ಸ್ನೇಹಿತರೆ ಅವರಿಬ್ಬರು ಬಂದು ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಕಡೆ ಒಂದು ಉಪವಾಸ ಪ್ರಾರ್ಥನೆ ಬರುತ್ತೆ ನಡೀತಾ ಇದೆ ಅಲ್ಲಿಗೆ ಬಾ ಜೋಸ್ ಅಂತ ನನ್ನನ್ನು ಆಹ್ವಾನ ಮಾಡಿದ್ರು ಸರಿ ನನಗೂ ಒಂದು ಒಂದು ಆತ್ಮಿಕ ಒಂದು ಅನ್ಯೂನ್ಯತೆ ಬೇಕಿತ್ತು ನನಗೆ ಅನ್ಯೂನ್ಯತೆ ಅನ್ನೋದು ಕೂಡ ಆಗ ಗೊತ್ತಿರಲಿಲ್ಲ ಸರಿ ಆಯಿತು ಅಂತ ನಾನು ನಂತರದ ವಾರದಲ್ಲಿ ನಾನು ಆ ಉಪವಾಸ ಕೂಟಕ್ಕೆ ಹೋದೆ ನನ್ನ ಮನಸ್ಸಿನಲ್ಲಿ ಉಪವಾಸ ಕೂಟ ಅನ್ನುವಾಗ ನಾವೆಲ್ಲ ಕ್ಯಾಥಲಿಕ್ ಇದ್ದದ್ರಿಂದ ತುಂಬ ಜನ ಇರ್ತಾಯಿದ್ರು ನನ್ನ ಮನಸ್ಸಲ್ಲಿ ಅಲ್ಲೂ ಕೂಡ ತುಂಬ ಜನ ಇರ್ತಾರೆ ಅಂತ ನಾನು ಒಂದು ಊಹೆಯಲ್ಲಿ ಅಲ್ಲಿಗೆ ಹೋದೆ ನಾನು ಹತ್ತು ಗಂಟೆಗೆ ಅಂತ ಹೇಳಿದ್ರು ಹತ್ತು ಗಂಟೆಗಿಂತ ಮುಂಚೆ ಹೋಗಿ ಕಾದೆ ಹತ್ತಾಯಿತು ಹತ್ತುವರೆ ಆದರೂ ಜನ ಇರಲಿಲ್ಲ ಆಗಿರುವಾಗ ಸ್ವಲ್ಪ ನಾನು ಕದು ಯಾಕೆ ಇನ್ನೂ ಯಾರೂ ಬಂದಿಲ್ಲ ಬಾಕ್ ಚರ್ಚ್ ಬೇರೆ ಬಾಕ್ಲ ಚರ್ಚ್ ನೋಡಿದ್ರೆ ಮನೆ ಥರ ಇದೆ ನಾನಿದು ಚರ್ಚ ಅನ್ನೋದೊಂದು ಸರಿ ಅವರು ಹೇಳಿದ್ದ ಜಾಗಕ್ಕೆ ಹೋಗಿ ಇದೆ ಆಗ ಒಬ್ಬರು ಪಾಸ್ಟ್ರು ಸೈಕಲ್ ಹಾಕೊಂಡು ಬಂದರು ಸೈಕಲ್ ಹಾಕೊಂಡು ಬಂದರು ಅವರು ನನಗೆ ಪರಿಚಯ ಪಾ ಸತೀಶ್ ನಂತರ ಅವ್ರನ್ನ ಕರ್ಕೊಂಡು ನಾವು ಬೀಗ ಬಿಚ್ಚಿ ಒಳಗಡೆ ಹೋಗಿ ಕೂತ್ಕೊಂಡ್ವಿ ಆಗ ಸುಮಾರು ಒಂದು ನಾಲ್ಕರಿಂದ ಐದು ಮಂದಿ ಮಾತ್ರ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ವಿ ಸಾರಿ ಆ ಉಪವಾಸ ಪ್ರಾರ್ಥನೆ ನಂತರ ನನ್ನ ಆತ್ಮೀಕ ಜೀವಿತ ಒಂದು ಆತ್ಮಿಕ ಸಭೆಯಲ್ಲಿ ಪ್ರಾರಂಭ ಆಯಿತು ಹಾಗೆಯೇ ಮುಂದುವರೆದು ಭಾನುವಾರಗಳಲ್ಲೂ ಕೂಡ ನಾನು ಸಭೆಗೆ ಹೋಗೋದಕ್ಕೆ ಪ್ರಾರಂಭ ಆದೆ ಪ್ರಾರ್ಥನೆ ಮಾಡೋದು ನನಗೆ ಆತ್ಮಿಕವಾಗಿ ಪ್ರಾರ್ಥನೆ ಮಾಡೋದು ನನಗೆ ಗೊತ್ತಿರಲಿಲ್ಲ ಬೈಹಾರ್ಟ್ ಆಗಿ ಇರುವಂಥ ಪ್ರಾರ್ಥನೆ ಗಟ್ಟು ಒಡೆದಿರುವಂಥ ಪ್ರಾರ್ಥನೆ ಅಥವಾ ಪುಸ್ತಕದಲ್ಲಿ ಬರೆದು ಓದಿ ಅದನ್ನು ಓದುವಂಥ ಪ್ರಾರ್ಥನೆ ಮಾತ್ರ ಗೊತ್ತಿತ್ತು ಭಾನುವಾರದ ಆರಾಧನೆಗಳಲ್ಲಿ ಹೋಗುವಾಗ ಎಲ್ಲರೂ ಆತ್ಮಿಕವಾಗಿ ಪ್ರಾರ್ಥನೆ ಮಾಡೋದು ನೋಡಿ ನನಗೂ ಕೂಡ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು ಹಾಗೆ ಪ್ರಾರ್ಥನೆಯಲ್ಲಿ ನಾನು ಮುಂದುವರಿಯುವಾಗ ಪಾಸ್ಟ್ರು ಒಂದೊಂದು ಸಾರಿ ಜೋಸು ಇವತ್ತು ಪ್ರಾರ್ಥನೆ ಮಾಡ್ತಾರೆ ಅಂತ ಪೀಠದಿಂದ ಹೇಳುವಾಗ ಅಲ್ಲಿ ನಾನು ಆತ್ಮಿಕವಾಗಿ ಪ್ರಾರ್ಥನೆಯನ್ನು ಮಾಡೋದೇ ಪ್ರಾರಂಭ ಆಯಿತು ಪ್ರಥಮವಾಗಿ ಪ್ರಾರ್ಥನೆ ಮಾಡಿದಾಗ ತುಂಬ ಖುಷಿ ಆಯಿತು ತುಂಬ ಆನಂದ ಆಯಿತು ಹೀಗೆ ನಮ್ಮ ಒಂದು ಆತ್ಮಿಕ ಜೀವಿತ ಒಂದು ಆತ್ಮಿಕ ಸಭೆಯಲ್ಲಿ ವಾಕ್ಯಗಳನ್ನು ಕೇಳಿದ್ರು ಆರಾಧನೆ ಹೇಗೆ ಅನ್ನೋದೆಲ್ಲ ನನಗೆ ಪರಿಚಯ ಆಗ್ತಾ ಹೋಯಿತು ನಂತರ ನನ್ನ ಒಂದು ಜೀವಿತ ಹೀಗೆ ಮುಂದುವರೆದಿರುವಾಗ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಿವಮೊಗ್ಗದಲ್ಲಿ ಒಂದು ಸ್ಪಿರಿಚುವಲ್ ಗ್ರೋತ್ ಕ್ಯಾಂಪ್ ಅಂತ ಪಾಸರ್ ಇಮ್ಯಾನ್ಯುಯಲ್ ಪ್ರಕಾಶ್ ಅಂತೇಳಿ ಅವರು ಕೂಟಗಳು ನಡೆಸೋರು ಆ ವರ್ಷದ ಕೂಟಕ್ಕೆ ನಾನು ಕೂಡ ಹೋಗೋದಕ್ಕೆ ನನಗೆ ಒಂದು ದೇವರು ಒಂದು ಸಹಾಯ ಮಾಡಿದ್ರು ಆ ಕೂಟದಲ್ಲಿ ಅಲ್ಲಿ ಹೋಗಿ ಮೂರು ದಿವಸ ಉಳ್ಕೊಂಡು ನಾವು ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕಿತ್ತು ಆಗ ನನಗೆ ಹೋಗೋದಕ್ಕೆ ದೇವರು ಸಹಾಯ ಮಾಡಿ ಅಲ್ಲಿ ಹೋಗಿ ಆ ಕೂಟದಲ್ಲಿ ಭಾಗವಹಿಸುವಾಗ ಆ ಕೂಟದ ಒಬ್ಬ ಪ್ರವಾದಿ ಅವರ ಹೆಸರು ಗಣೇಶ್ ಪಾಸ್ಟರ್ ಗಣೇಶ್ ಅಂತ ಬಳ್ಳಾರಿಯಲ್ಲಿ ಸೇವೆ ಮಾಡ್ತಾ ಇರುವಂಥವ್ರು ಅವರು ಅಲ್ಲಿ ಬಂದಿದ್ದರು ಸುಮಾರು ಒಂದು ಐವತ್ತರಿಂದ ನಾನ್ನೂರು ಮಂದಿ ಇದ್ದಂಥ ಕೂಟ ಅದು ಅವರೀಗ ಸ್ಟೇಜಲ್ಲಿ ವಾಕ್ಯಗಳನ್ನು ಹೇಳ್ತಾ ಇರುವಾಗ ನನ್ನನ್ನು ದೃಷ್ಟಿಸಿದ್ರು ಅವರು ದೃಷ್ಟಿಸ್ಬಿಟ್ಟು ಬ್ರದರ್ ಅಂತ ನನ್ನನ್ನು ಕರೆದ್ರು ನನಗೆ ಗೊತ್ತಾಗಲಿಲ್ಲ ನನಗೆ ಅಂತ ನೀವೇ ಬ್ರದರ್ ನೀವು ವೈಟ್ ಶರ್ಟ್ ಹಾಕಿದ್ದೀರಲ್ಲ ಅಂತ ಹೇಳಿದ್ರು ಪ್ರವಾದಿ ಸರಿ ನಾನಾಗ ಎದ್ದು ನಿಂತ್ಕೊಂಡೆ ಎದ್ದು ನಿಂತ್ಕೊಂಡಾಗ ಅವರು ಹೇಳಿದ್ರು ಬ್ರದರ್ ನಿಮ್ಮನ್ನು ದೇವ್ರ ಸೇವೆಗೆ ಕರೀತಾ ಇದ್ದಾರೆ ನಿಮ್ಮನ್ನು ದೇವರು ಅಭಿಷೇಕ ಮಾಡ್ತಿದ್ದಾರೆ ಅಂತ ನನಗೆ ಬಹಳ ಸಂತೋಷ ಆಯಿತು ಅಷ್ಟು ಜನರ ನಡುವೆ ನನ್ನನ್ನು ಎಬ್ಬಿಸಿ ನಿಲ್ಲಿಸಿದಾಗ ಬಹಳ ಖುಷಿಯಾಯಿತು ಖುಷಿಯಾಯಿತು ಅವರು ನನ್ನನ್ನು ಮುಂದಕ್ಕೆ ಕರೆದ್ಬಿಟ್ಟು ಸ್ಟೇಜಲ್ಲಿ ಅಲ್ಲಿ ನನ್ನನ್ನು ಬ್ಲೆಸ್ ಮಾಡಿದ್ರು ದೇವರು ಸೇವೆಗೆ ನಿಮ್ಮನ್ನು ಕರೆದಿದ್ದಾರೆ ನಿಮ್ಮನ್ನು ಅದೇನ ಅಭಿಷೇಕ ಮಾಡಲಿ ಅಂತ ಸೇವೆಗೆ ನನ್ನನ್ನು ಅಲ್ಲಿ ಅವತ್ತು ಅನಾಯಿಂಟ್ ಮಾಡಿದ್ರು ನಂತರ ಅದನ್ನು ಆ ಕೂಟ ಮುಗಿಸ್ಕೊಂಬಂದು ನಾನು ಅನೇಕರೊಟ್ಟಿಗೆ ನಾನು ಅದನ್ನು ಹಂಚ್ಕೊಂಡೆ ಬಟ್ ನನಗೆ ಒಂದು ಆತ್ಮಿಕ ಪ್ರೋತ್ಸಾಹ ಕೊಡಲಿಲ್ಲ ನಾನಿದ್ದ ಸಭೆಯಲ್ಲೂ ಕೂಡ ಅದನ್ನು ಚರ್ಚೆ ಮಾಡುವಾಗ ಅದಕ್ಕೆ ಆತ್ಮಿಕ ಪ್ರೋತ್ಸಾಹ ಸಿಗಲಿಲ್ಲ ನಂತರ ಹಾಗೆಯೇ ಮುಂದುವರೆದು ನಾವೊಂದು ಸಭೆಗೆ ಹೋಗ್ತಾ ಇದ್ವಿ ಆ ಸಭೆಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಇದ್ದಂಥ ಸೇವಕರಿಗೂ ನಮಗೂ ಸ್ವಲ್ಪ ಕೆಲವು ವ್ಯತ್ಯಾಸಗಳು ಬಂದದ್ರಿಂದ ಪ್ರಾರ್ಥನೆ ಮಾಡೋದಕ್ಕೆ ನಾನು ಪ್ರಾರಂಭ ಮಾಡಿದೆ ದೇವರು ನನಗೆ ತೋರಿಸ್ಕೊಟ್ರು ದೇವ್ರು ನಿನ್ನನ್ನು ಒಂದು ಸ್ವಂತ ಒಂದು ಸ್ಥಳದಲ್ಲಿ ನಿನ್ನನ್ನು ನಿಲ್ಲಿಸ್ತಾರೆ ಸ್ವಂತ ಸಭೆಯಲ್ಲಿ ನಿಲ್ಲಿಸ್ತಾರೆ ಸೇವೆಯಲ್ಲಿ ನಿಲ್ಲಿಸ್ತಾರೆ ಅಂತ ಆ ಒಂದು ದೇವರು ಮಾತನಾಡಿದ್ರು ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾಯಿದ್ವಿ ದೇವರು ಸರಿಯಾದ ಒಂದು ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟು ತನ್ನ ವಾಕ್ಯಗಳನ್ನು ನನಗೆ ಕೊಟ್ಟರು ಅದೇನು ವಾಕ್ಯ ಅಂದರೆ ಸೇವೆಗೆ ಬಂದರೆ ಪೂರ್ಣ ಸೇವೆಗೆ ಬಂದರೆ ಕೆಲಸ ಎಲ್ಲ ಬಿಡಬೇಕಾಗತ್ತೆ ಏನು ಮಾಡಬೇಕು ಜೀವನಕ್ಕೆ ಅನ್ನೋದು ನನ್ನ ತಲೆಯಲ್ಲಿ ಒಂದು ತುಂಬಿಕೊಂಡಂಥ ವಿಷಯ ಅದಕ್ಕೋಸ್ಕರ ಏನಾದರೂ ಒಂದು ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಸೇವೆ ಮಾಡಬೇಕು ಅಂತ ನನಗೆ ಯಾಕೆ ಅಂತೇಳಿದರೆ ನನ್ನ ಅನುಭವದಲ್ಲಿ ಮನುಷ್ಯ ಮಾನಸಿಕವಾದ ಮಾನಸಿಕವಾದ ಚಿಂತೆ ಏನಂತೇಳಿದರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಂಪಾದನೆ ಮಾಡಿದ್ರೂ ಕೂಡ ಕೊನೆಯ ತಿಂಗಳಲ್ಲಿ ಅವರಿಗೆ ಕೊರತೆಗಳಾಗ್ತದೆ ಅದರಲ್ಲಿ ನನ್ನ ಹೆಂಡತಿ ಕೆಲಸಕ್ಕೆ ಹೋಗಿ ಅವರು ಮಾಡೋ ಸಂಪಾದನೆ ಮತ್ತು ಅವರ ಒಂದು ಸಂಪಾದನೆಯಿಂದ ನಾವು ಇಡೀ ಕುಟುಂಬ ನಡೆಸೋದಕ್ಕೆ ಸಾಧ್ಯನಾ ನನ್ನ ಮನೆ ನನ್ನ ಹೆಂಡತಿ ಬಂದು ಟೀಚರ್ ಕಾನ್ವೆಂಟ್ ಶಾಲೆಯಲ್ಲಿ ಟೀಚರ್ ಆಗಿದ್ದಾಳೆ ಅವರ ಒಂದು ಸಂಪಾದನೆಯಿಂದ ನನ್ನ ನನ್ನ ಜೀವನ ನಮ್ಮೆಲ್ಲರ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯನಾ ಅಂತ ಒಂದು ಯೋಚನೆ ಮನುಷ್ಯಕ ಆಲೋಚನೆ ಆದರೆ ದೇವರು ನನಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ವಾಕ್ಯಗಳನ್ನು ಒಂದು ವಾಕ್ಯವನ್ನು ತೋರಿಸ್ರು ಸುವಾರ್ತೆ ಆರು ಇಪ್ಪತ್ತೇಳು ಏನು ಹೇಳ್ತದಂದರೆ ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ದುಡಿಯಬೇಡ ನಿತ್ಯ ಜೀವಕ್ಕಾಗಿ ಉಳಿಯುವಂಥ ಆಹಾರಕ್ಕಾಗಿ ದುಡಿ ಇಂಥ ಆಹಾರವನ್ನು ಮನುಷ್ಯ ಪುತ್ರನು ನಿನಗೆ ಕೊಡುವನು ಈ ಒಂದು ವಾಕ್ಯ ನನ್ನ ಜೀವಿತದಲ್ಲಿ ಅದರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಆಗ ದೇವರು ಆ ವಾಕ್ಯದೊಟ್ಟಿಗೆಯೇ ನನ್ನ ಜೊತೆಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಎರಡು ಸಾವಿರದ ಹತ್ತರಲ್ಲಿ ದೇವರು ದೇವರು ಒಂದು ರಾತ್ರಿಯ ಪ್ರಾರ್ಥನೆ ಸಂದರ್ಭದಲ್ಲಿ ಒಂದು ನೈಟ್ ಪ್ರೇಯರ್ ಮಾಡ್ತಾಯಿದ್ವಿ ಸೇವಕರುಗಳೆಲ್ಲ ಸೇರಿ ರಾತ್ರಿಯ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನನಗೊಂದು ಕಾಲ್ ಬಂತು ನಮ್ಮ ಪಾಶ್ರಮವರು ಅವರ ಅಕ್ಕನ ಜೊತೆಗೆ ದೇವ್ರ ವಾಕ್ಯವನ್ನು ಮಾತನಾಡಿ ಅವರು ದೇವರ ವಾಕ್ಯವನ್ನು ಕೇಳಿಬಿಟ್ಟು ಸ್ನಾನ ತೆಗೆದುಕೊಳ್ಳೋದಕ್ಕೆ ಅವರು ಸಿದ್ಧರಾದರು ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾದರು ಅವರು ಸ್ನಾನ ತೆಗೆದುಕೊಳ್ತೀನಿ ಅನ್ನೋದು ಕೂಡ ಅವರು ತೀರ್ಮಾನ ಮಾಡಿದಾಗ ನಾಳೆ ದೀಕ್ಷಾಸ್ನಾನ ಕೊಡಬೇಕಾಗುತ್ತೆ ಅಂತ ಪಾಸ್ಟ್ರಮರ್ ನನ್ನ ಹತ್ರ ಹೇಳಿದಾಗ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯಾಕೆಂದರೆ ಅದುವರೆಗೂ ನಾನು ಯಾರಿಗೂ ದೀಕ್ಷಾ ಸ್ನಾನವನ್ನು ಕೊಟ್ಟಿರಲಿಲ್ಲ ಸರಿ ನಾನು ಅನೇಕ ಸೇವಕರೊಟ್ಟಿಗೆ ಡಿಸ್ ಡಿಸ್ಕಷನ್ ಮಾಡಿದಾಗ ಅವರು ಯಾರೂ ಬರೋದಕ್ಕೆ ಸಿದ್ಧತೆ ಆಗಲಿಲ್ಲ ನಾವು ಆಗ ದೇವರನ್ನು ಆತ್ಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರು ನನಗೇನೇ ಆ ದೀಕ್ಷಾಸ್ನಾನವನ್ನು ಕೊಡಬೇಕೆಂಬುದಾಗಿ ಆಲೋಚನೆ ಮತ್ತು ಬಲ ಕೊಟ್ಟರು ತಿರ್ಗ ಇಂದಿನ ಆ ದಿನದ ಬಂದು ನಾನು ನಮ್ಮ ಪಾಸ್ರಾಮೂರ್ ಅಕ್ಕ ಅವರಿಗೆ ದೀಕ್ಷಾಸ್ನಾನ ಕೊಡುವಂತೆ ದೇವರು ನನ್ನನ್ನು ಉಪಯೋಗಿಸಿದರು ಅದು ಪ್ರಥಮವಾದ ನಮ್ಮ ಸಭೆಯ ಒಂದು ದೀಕ್ಷಾಸ್ನಾನವಾಗಿತ್ತು ಅದರ ನಂತರ ನಾವು ದೇವರು ನಮಗೆ ಆಲೋಚನೆ ಕೊಟ್ಟಿರೋದು ಸಭೆಯ ಪ್ರಾರಂಭ ಒಂದು ಆತ್ಮ ಕೊಟ್ಟಿದ್ದಾರೆ ಇನ್ನು ಕೆಲವು ಆತ್ಮಗಳು ದೀಕ್ಷಾಸ್ಥಾನ ತೆಗೆದುಕೊಂಡಿರುವಂಥ ಆತ್ಮಗಳು ನಾವು ಒಟ್ಟುಗೂಡಿಸಿ ಸುಮಾರು ಒಂದು ಏಳೆಂಟು ಜನ ಸೇರಿಕೊಂಡು ನಾವು ಚಿತ್ರದುರ್ಗದ ಐ ಯು ಡಿ ಪಿ ಎಂಬಂಥ ಸ್ಥಳದಲ್ಲಿ ಒಂದು ಕಾರ್ ಶೆಡ್ಡಲ್ಲಿ ನಾವು ಈ ಒಂದು ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಅಲ್ಲಿ ನಾವು ಆರಾಧನೆಯನ್ನು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹತ್ತರಲ್ಲಿ ನಂತರ ಅನೇಕ ಮನೆಗಳಲ್ಲಿ ದೇವರು ನಮ್ಮ ಈ ಸೇವೆಯನ್ನು ಬಾಡಿಗೆ ಮನೆಯಲ್ಲಿ ಸೇವೆಯನ್ನು ನಡೆಸ್ಕೊಂಡು ಬರ್ತಾಯಿರುವಾಗ ಕೆಲವು ಕಡೆ ನಮಗೆ ತೊಂದರೆಗಳಾಯಿತು ಸೇವೆ ನಡೆಸೋದಕ್ಕೆ ಕಷ್ಟ ಆಯಿತು ಸೇವೆ ನಮ್ಮ ಸೇವೆ ಕೂಡ ಮಾಡೋದಕ್ಕೆ ನಮಗೆ ಆಗಲಿಲ್ಲ ತುಂಬ ಮನಸ್ಸಿಗೆ ತೊಂದರೆಗಳಾಯಿತು ಆ ಸಂದರ್ಭದಲ್ಲಿ ಮನೆಯ ಓನರ್ ಕೂಡ ಬಂದು ನೀವು ಮನೆ ಖಾಲಿ ಪಡಬೇಕು ಇಲ್ಲಿ ನೀವು ಇಂಥ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ ಏನು ಕೆಲಸ ಮಾಡ್ತಿದ್ದೀರ ನೀವು ಮನೇನ ಮನೆ ಮಾಡ್ಕೊಳೋದು ಬಿಟ್ಟು ನೀವು ಕಾಲೇಜ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ನಮ್ಮನ್ನು ಬಾಯಿ ಬಂದಂಗೆ ಬೈಯೋದಕ್ಕೆ ಪ್ರಾರಂಭ ಮಾಡ್ದೆ ಮನಸ್ಸಿಗೆ ಬಹಳ ನೋವಾಯಿತು ಆಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ದೇವರೇ ನಮ್ಗೆ ಯಾಕೆ ನೀವು ಒಂದು ಸ್ವಂತ ಸ್ಥಳ ಕೊಡಬಾರ್ದು ಅಂತ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡಿದ್ವಿ ಉಪವಾಸ ಪ್ರಾರ್ಥನೆಯಲ್ಲಿ ಅದನ್ನು ಇಟ್ವಿ ರಾತ್ರಿಯ ಪ್ರಾರ್ಥನೆಗಳಲ್ಲೂ ಈ ಒಂದು ಪ್ರಾರ್ಥನೆಯನ್ನು ಇಟ್ವಿ ದೇವ್ರು ನಮಗೆ ಒಂದು ಸ್ಥಳವನ್ನು ತೋರಿಸ್ಕೊಟ್ರು ಆ ಸ್ಥಳನೇ ನಾವಿರುವಂಥ ಈ ಒಂದು ಸ್ಥಳ ಈ ಸ್ಥಳದಲ್ಲಿ ನಮಗೆ ದೇವರು ಒಂದು ಸ್ಥಳವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು ಈ ಸ್ಥಳದಲ್ಲಿ ನಾವೀಗ ಸಭೆಯನ್ನು ಮನೆಯೂ ಕೂಡ ಸಭೆ ಕೂಡ ಕಟ್ಟಿ ನಾವಿಲ್ಲಿ ಸೇವೆ ಮಾಡ್ತಿದ್ದೀವಿ ಎರಡು ಸಾವಿರದ ಹದಿಮೂರಕ್ಕೆ ಈ ಸ್ಥಳದಲ್ಲಿ ನಾವು ಬಂದು ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಇಲ್ಲಿವರೆಗೂ ದೇವರು ನಮ್ಮನ್ನು ಯಾವುದೇ ಕೊರತೆ ಇಲ್ಲದ ಹಾಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದರೆ ನಾನು ಅವತ್ತು ಆ ದಿನ ನನ್ನ ಸೇವೆ ಪ್ರಾರಂಭ ಮಾಡೋದು ಹೇಗೆ ನಾನು ಹೇಗೆ ಸೇವೆ ಪು ಪೂರ್ಣ ಸೇವೆಗೆ ಹೇಗೆ ನಾನು ನಡೆಸಲ್ಪಡುವುದು ಎಂಬುದಾಗಿ ಯೋಚನೆ ಮಾಡಿದೆ ಯೋಚನೆ ಮಾಡುವಂಥ ಸಮಯದಲ್ಲಿ ದೇವ್ರು ನನಗೆ ಕೊಟ್ಟಂಥ ಆ ವಾಕ್ಯದ ಮುಖಾಂತರ ಆ ವಾಕ್ಯದಲ್ಲಿ ದೇವ್ರು ನನಗೆ ನಂಬಿಕೆ ಇಟ್ಟು ನಡಿ ಎಂಬುದಾಗಿ ಹೇಳಿದಾಗ ಆ ವಾಕ್ಯ ಏನು ಹೇಳ್ತೋ ಅದೇ ರೀತಿಯಾಗಿ ಇವತ್ತಿನವರೆಗೂ ದೇವರು ಎಲ್ಲ ರೀತಿಯಲ್ಲೂ ಯಾವುದೇ ಕೊರತೆ ಇಲ್ಲದಾಗಿ ನನ್ನನ್ನು ನಡೆಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇಲೂ ಯಾ ಖಂಡಿತ ಇದು ದೇವರ ಕಾರ್ಯ ಏಕೆಂಥೇಳಿದ್ರೆ ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ಎಲ್ಲರೂ ದುಡಿಯುತ್ತಾ ಇದ್ದಾರೆ ಆದರೆ ದೇವರು ಹೇಳ್ತಾ ಇದ್ದಾನೆ ನಿತ್ಯ ಜೀವಕ್ಕಾಗಿ ಒಳಿಯುವಂಥ ಆಹಾರಕ್ಕಾಗಿ ನೀನು ದುಡಿಯಬೇಕು ಅಂತ ಖಂಡಿತವಾಗಲೂ ದೇವರ ಮಕ್ಕಳು ದೇವರು ನಮ್ಮನ್ನು ಆರಿಸಿಕೊಂಡದ್ದೇ ಅದಕ್ಕೋಸ್ಕರ ನಿತ್ಯ ಜೀವಕ್ಕಾಗಿ ದುಡಿಯುವುದಕ್ಕೋಸ್ಕರ ನಾವು ನೋಡ್ತೀವಿ ಅನೇಕರು ದೇವರ ವಾಕ್ಯದೊಂದಿಗೆ ಬೆಳಗಾಗುವುದಕ್ಕಿಂತ ಮುಂಚೆ ಹೇಳ್ತಾರೆ ಹೊತ್ತು ಮೀರಿ ಮಲಗುತ್ತಾರೆ ಆದರೆ ದೇವರು ಹೇಳ್ತಾನೆ ನೀನು ಬೆಳಗಾಗುವುದಕ್ಕಿಂತ ಮುಂಚೆ ಎದ್ದು ಹೊತ್ತು ಮೀರಿ ಇಷ್ಟೆಲ್ಲ ಕಷ್ಟಪಡ್ತೀಯಲ್ಲ ಆದರೆ ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಕೂಡ ಆಹಾರವನ್ನು ಕೊಡುತ್ತಾನೆ ಇದು ದೇವರ ವಾಗ್ದಾನವಾಗಿದೆ ನಿದ್ರೆಯಲ್ಲೂ ಕೂಡ ಆಹಾರ ಕೊಡ್ತಾನೆ ಖಂಡಿತವಾಗಿ ನಾವು ಈ ಆಹಾರವನ್ನು ನಾವು ಭುಜಿಸಬೇಕು ಈ ಆಹಾರಕ್ಕೋಸ್ಕರ ನಾವು ನಾವು ಹೋರಾಡಬೇಕು ಈ ಆಹಾರಕ್ಕೋಸ್ಕರ ನಾವು ಮುಂದುವರಿಯಬೇಕು ಯಾಕೆಂಥೇಳಿದ್ರೆ ಇಂಥ ಆಹಾರವನ್ನು ಯಾವ ಮನುಷ್ಯನೂ ಕೊಡೋದಕ್ಕಾಗೋದಿಲ್ಲ ಏಸು ಕ್ರಿಸ್ತರು ಮಾತ್ರ ಇಂಥ ಆಹಾರವನ್ನು ಕೊಡುತ್ತಾರೆ ಇಂಥ ಆಹಾರವನ್ನು ನಾವು ಭುಜಿಸಿದರೆ ಮಾತ್ರ ಈ ಆತ್ಮಿಕ ಪ್ರಯಾಣವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎಲಿಯನು ಬೇಸರವಾಗಿ ತನ್ನ ಜೀವಿತ ಸಾಕಾಯಿತು ಅಂತೇಳಿ ದೇವರೇ ನನ್ನ ಜೀವವನ್ನು ಬಿಡು ನನ್ನ ಜೀವಿತವನ್ನು ಸಾಕಾಯಿತು ನನಗೆ ಈ ಜೀವಿತ ಅಂತ ಹೇಳ್ಬಿಟ್ಟು ಒಂದು ಮರದ ಜಾಲಿ ಮರದ ಕೆಳಗೆ ಹೋಗಿ ಮಲಗಿರುವಾಗ ದೇವರ ದೂತರು ಬಂದು ತಟ್ಟಿ ಎಬ್ಬಿಸಿ ಒಂದು ತಂಬಿಗೆ ನೀರು ಮತ್ತು ರೊಟ್ಟಿಯನ್ನು ಕೊಟ್ಟು ಎದ್ದು ಕುಡಿದು ಮಲಗು ಹೇಳುವಾಗ ಅವನು ಎದ್ದು ಆ ರೊಟ್ಟಿಯನ್ನು ತಿಂದು ನೀರನ್ನು ಕುಡಿದು ಮಲಗುವುದನ್ನು ನಾವು ಕಾಣ್ತೀವಿ ನಂತರ ಪುನಃ ಆ ದೂತರು ಬಂದು ಮತ್ತೊಮ್ಮೆ ಆ ರೊಟ್ಟಿ ಮತ್ತು ತಂಬಿಗೆ ನೀರನ್ನು ಕೊಟ್ಟು ಎಲಿಯನನ್ನು ಎಬ್ಬಿಸಿ ಆ ನೀರು ಕುಡಿಸಿ ಆ ರೊಟ್ಟಿಯನ್ನು ತಿನ್ನಿಸಿ ಹೇಳ್ತಾರೆ ನೀನು ಇದನ್ನು ತಿಂದು ಮಲಗಿ ಎದ್ದು ಇನ್ನೂ ಬಹಳವಾಗಿ ನೀನು ಪ್ರಯಾಣ ಮಾಡಬೇಕಾಗಿದೆ ಅಂತ ಹೇಳುವಾಗ ಎಲಿಯನು ಅದನ್ನು ತಿಂದು ಅಲ್ಲಿಂದ ಅದರ ಬಲದಿಂದ ಅಂತ ನಾವು ನೋಡ್ತೇವೆ ಸತ್ಯವೇದದಲ್ಲಿ ನೋಡ್ತೀವಿ ಅದರ ಬಲದಿಂದ ಆ ರೊಟ್ಟಿ ಮತ್ತು ಆ ಕೊಟ್ಟಂಥ ನೀರಿನ ಬಲದಿಂದ ಎಲಿಯನು ನಲವತ್ತು ದಿವಸ ಹಗಲು ರಾತ್ರಿ ಪ್ರಯಾಣ ಮಾಡುತ್ತಾನೆ ಈ ಪ್ರಯಾಣ ಯಾರ ಯಾವ ಬಲದಿಂದ ನಮ್ಮ ನಾವು ಊಟ ಮಾಡುವಂಥ ಆ ಆಹಾರದ ಬಲವಲ್ಲ ನಮಗಿರುವಂಥ ಶಕ್ತಿ ಅಲ್ಲ ನಮಗಿರುವಂಥ ಬಲ ಅಲ್ಲ ದೇವರ ಆತ್ಮನ ಬಲದಿಂದ ದೇವರ ಆತ್ಮನ ಬಲದಿಂದ ಎಲಿಯನ್ನು ಪ್ರಯಾಣವನ್ನು ಮಾಡ್ತಾನೆ ನಲವತ್ತು ದಿವಸ ಹಗಲಿರುಳು ಪ್ರಯಾಣ ಮಾಡಿ ಆ ಬೆಟ್ಟಕ್ಕೆ ದೇವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಉಳಿದುಕೊಳ್ಳುವುದನ್ನು ನೋಡ್ತೀವಿ ಪ್ರಿಯರೇ ಖಂಡಿತವಾಗಿಯೂ ಇವತ್ತು ನಾವು ಕೂಡ ನಮ್ಮ ಶಕ್ತಿಯಿಂದಾಗಲಿ ನಮ್ಮ ಬಲದಿಂದಾಗಲಿ ದೇವರ ಸೇವೆ ಮಾಡೋದಕ್ಕಾಗೋದಿಲ್ಲ ದೇವರ ಸೇವೆ ಮಾಡಬೇಕು ಅಂತೇಳಿದ್ರೆ ದೇವರ ಆತ್ಮನ ಬಲದಿಂದಲೇ ನಾವು ಸೇವೆ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಆ ಪವಿತ್ರ ಆತ್ಮನು ನಮ್ಮನ್ನು ನಡೆಸಬೇಕು ಇವತ್ತು ನಾವು ನಡ್ಕೊಂಬರ್ತಿರುವಂಥ ಜೀವಿತ ಕೂಡ ಪವಿತ್ರ ಆತ್ಮನು ನಡೆಸುವಂಥ ಜೀವಿತವಾಗಿದೆ ಪವಿತ್ರಾತ್ಮನಿಗೆ ಅಧೀನವಾಗಿರುವಂಥ ಜೀವಿತವಾಗಿದೆ ಯಾಕೆ ಅಂತೇಳಿದ್ರೆ ಸ್ವಾಮಿ ಕೊಟ್ಟಿರುವಂಥ ಆ ಸಹಾಯಕನು ಆ ಸಹಾಯಕನ ಮುಖಾಂತರ ನಾವು ಬಲವನ್ನು ಹೊಂದಿ ಇವತ್ತು ನಾವು ಇದ್ದೀವಿ ಇವತ್ತು ನಮ್ಮ ಕುಟುಂಬ ನಡಿ ಚೆನ್ನಾಗಿ ನಡೀತಾ ಇದೆ ಇವತ್ತು ನಮ್ಮ ಸೇವೆಯನ್ನೆಲ್ಲ ದೇವರು ನಡೆಸ್ಕೊಂಡು ಇದ್ದಾರೆ ನಾವು ಇಲ್ಲಿವರೆಗೂ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಒಂದು ದಿನಾನೂ ನಾವು ಹಿಂದಿರುಗಿ ನೋಡದಂತೆ ಮಾಡಿರುವಂಥ ನಮ್ಮ ದೇವರಿಗೆ ಸ್ತೋತ್ರವೂ ನಾವು ಹಿಂದಿರುಗಿ ನೋಡೋದಕ್ಕೆ ಆತನು ನಮಗೆ ಬಿಡಲೇ ಇಲ್ಲ ನಮ್ಮನ್ನು ಮುಂದೆ ಕೈ ಹಿಡಿದು ನಡೆಸಿದ್ದಾನೆ ನಮ್ಮನ್ನು ಹೆಜ್ಜೆ ಹಿಡಿದು ಹೆಜ್ಜೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಾನೆ ಹೌದು ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಸರ್ವೇಶ್ವರನಾದ ನಾನೇ ನಿನಗೆ ಸಹಾಯಕನು ಅಂತ ಹೌದು ಪ್ರಿಯರೇ ಇವತ್ತು ನಾವು ನಮ್ಮ ದೇವರು ನಮಗೆ ಬಲ ತ್ರಾಣಗಳನ್ನು ಕೊಟ್ಟು ತನ್ನ ವಾಗ್ದಾನವನ್ನು ನಮಗೆ ಕೊಟ್ಟು ನಡೆಸ್ತಾ ಬಂದಿದ್ದಾನೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ತನ್ನ ಆಣೆ ಇಟ್ಟು ತನ್ನ ಆಣೆ ಇಟ್ಟು ಅವನು ಆಶೀರ್ವಾದವನ್ನು ಮಾಡಿದ್ದಾನೆ ತನ್ನ ಆಣೆ ಇಟ್ಟು ಹೇಳ್ತಾನೆ ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸ್ತೀನಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸ್ತೀನಿ ಅಂತ ಪ್ರಮಾಣಪೂರ್ವಕವಾಗಿ ಆತನು ಹೇಳಿದ್ದಾನೆಂದರೆ ಸತ್ಯವಾಗಿ ಆತನು ತನ್ನ ವಾಕ್ಯಗಳನ್ನು ನಾವು ವಾಗ್ದಾನ ಕೊಟ್ಟು ನಮ್ಮನ್ನು ನಡೆಸುವಾಗ ಖಂಡಿತವಾಗಿಯೂ ಪ್ರಿಯರೇ ದೇವರು ಸುಳ್ಳಾಡುವವನಲ್ಲ ಸತ್ಯವನ್ನೇ ಆಡುತ್ತಾನೆ ಆತನು ಎಂದಿಗೂ ಸುಳ್ಳಾಡುವುದಿಲ್ಲ ಆತನ ವಾಗ್ದಾನವು ತಪ್ಪುವುದೇ ಇಲ್ಲ ಆತನ ವಾಗ್ದಾನವು ನಡೆದೇ ನಡೀತದೆ ಆಣೆ ಇಟ್ಟು ಹೇಳಿದಾನೆಂದರೆ ಆಣೆ ಸುಳ್ಳಾಗುವುದಿಲ್ಲ ತನ್ನ ಆಣೆ ಇಟ್ಟು ಹೇಳಿರುವಾಗ ದೇವರು ತನಗಿಂತಲೂ ಹೆಚ್ಚಿನವನು ಇಲ್ಲದೇ ಇರುವುದರಿಂದ ತನ್ನ ಆಣೆ ಇಟ್ಟು ಹೇಳ್ತಾನೆ ಹೌದು ನನ್ನ ಆಣೆಗೂ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಖಂಡಿತವಾಗಿಯೂ ತನ್ನ ಆಣೆಯಿಂದ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂದೆಂದಿಗೂ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಸರ್ವೇಶ್ವರನೇ ನಮಗೆ ಸಹಾಯಕನಾಗಿರ್ತಾನೆ ಆದುದರಿಂದ ಆತನನ್ನು ನಾವು ಮೊರೆ ಹೊಕ್ಕಿದರೆ ಆತನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿರ್ತೀವಿ ಯಾವ ಕೇಡೂ ನಮಗೆ ಸಂಭವಿಸುವುದಿಲ್ಲ ಯಾವ ಅಪಾಯವೂ ನಮಗೆ ಸಂಭವಿಸುವುದಿಲ್ಲ ಯಾವ ಉಪದ್ರವೂ ನಮಗೆ ಸಂಭವಿಸುವುದಿಲ್ಲ ಯಾಕೆಂತೇಳಿದರೆ ದೇವರು ನಮ್ಮನ್ನು ಕರೆದ ಕರೆದಿದ್ದಾನೆ ಆತನು ನಂಬಿಗಸ್ತನಾಗಿದ್ದಾನೆ ನಂಬಿಕೆಯನ್ನು ಹುಟ್ಟಿಸುವನಾಗಿದ್ದಾನೆ ನಂಬಿಕೆಯನ್ನು ಪೂರೈಸುವನಾಗಿದ್ದಾನೆ ಆದುದರಿಂದ ಪ್ರಿಯರೇ ನೀವು ಯಾವುದೇ ಸ್ಥಿತಿಯಲ್ಲಿರಲಿ ಎಂಥ ಪರಿಸ್ಥಿತಿ ಆದರೂ ನಿಮ್ಮದಾಗಿರಲಿ ಎಂಥ ಒಂದು ಕಾಯಿಲೆಯಲ್ಲಿದ್ದರೂ ಕೂಡ ಯಾವ ಒಂದು ಕಷ್ಟದಲ್ಲಿದ್ದರೂ ಕೂಡ ಯಾವ ಇಕ್ಕಟ್ಟಲ್ಲಿದ್ದರೂ ಕೂಡ ದೇವರು ನಿಮ್ಮ ಪಕ್ಷವಾಗಿದ್ದಾನೆ ದೇವರು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ ನಿಮ್ಮ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ದೇವರು ಕಾಪಾಡ್ತಾನೆ ನಿಮ್ಮ ಪರಿಸ್ಥಿತಿಗಳು ಯಾವುದು ಅದು ನಿಮ್ಮ ಚಿಂತೆ ಈಡು ಮಾಡಿಕೊಳ್ಬೇಡ್ರಿ ನೀವು ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರಲಿ ಎಂಥ ಕಾಯಿಲೆ ಕೊನೆ ಸ್ಟೇಜ್ ಆಗಿರಲಿ ಯೇಸುವಿಗೆ ಒಪ್ಪಿಸಿಕೊಡ್ರಿ ಏಸು ಸ್ವಾಮಿಗೆ ಒಪ್ಪಿಸಿ ಕೊಡಿ ಖಂಡಿತವಾಗಲೂ ಖಂಡಿತವಾಗಿಯೂ ಆತನು ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಆ ಕಾಯಿಲೆಯಿಂದ ಆ ಒಂದು ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ನಿಮ್ಮನ್ನು ಕಾಪಾಡ್ತಾನೆ ಖಂಡಿತವಾಗಿಯೂ ದೇವರು ನಮ್ಮ ದೇವರ ಅದ್ಭುತ ಸ್ವರೂಪನಾಗಿದ್ದಾನೆ ಆತನು ನಮಗೆ ನಡೆಸುವ ದೇವರಾಗಿದ್ದಾನೆ ಪ್ರಿಯರೇ ಖಂಡಿತವಾಗಿ ಆತನ ಕೈ ಬಿಡುವ ದೇವರಲ್ಲಿ ಯಾಕೆ ಅಂತೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ಪ್ರಾಯದ ಸಿಂಹಗಳಾದರೂ ಒಟ್ಟೆಗಿಲ್ಲದೆ ಹಸಿದಾವು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ನಿಜವಾಗಲೂ ಖಂಡಿತವಾಗ್ಲೂ ದೇ ಸಿಂಹಗಳು ಒಟ್ಟೆಗಿಲ್ಲದೆ ಹಸಿದು ಹೋದಾವು ಆದರೆ ದೇವರ ಸಮ್ಮುಖದಲ್ಲಿರುವಂಥ ದೇವರ ಸಮ್ಮುಖದಲ್ಲಿ ಬೇಡುವಂಥ ಯಾವ ಮಕ್ಕಳಿಗೂ ಪ್ರಿಯರೇ ಯಾವ ಕೊರತೆಯೂ ಇರೋದಿಲ್ಲ ಯಾಕೆಂದರೆ ನಮ್ಮ ಸಾಕ್ಷಿ ಕೂಡ ಇವತ್ತು ನಾನು ಅಂದು ಯೋಚನೆ ಮಾಡಿಕೊಂಡು ಹೇಗೆ ಜೀವನ ಮಾಡೋದು ಒಬ್ಬರ ದುಡಿಮೆಯಿಂದ ಹೇಗೆ ಜೀವನ ಮಾಡೋದು ಹೇಗೆಲ್ಲ ಮುಂದಿನದು ಅಂತ ನಾನು ತನ್ನ ನನ್ನ ಯೋಚನೆಯಿಂದ ನಾನು ಯೋಚನೆ ಮಾಡಿದ್ರೆ ದೇವರು ತನ್ನ ವಾಗ್ದಾನವನ್ನು ಕೊಟ್ಟರು ವಾಕ್ಯವನ್ನು ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಕೂಡ ನಾವು ಹಿಂದಿರುಗಿ ನೋಡದೆ ತಿರುಗಿ ನೋಡದೆ ದೇವರು ನಮ್ಮನ್ನು ಕಾಪಾಡಿದ ದೇವರು ನನ್ನನ್ನು ಕಾಪಾಡಿದ ದೇವರು ನನ್ನ ಕುಟುಂಬವನ್ನು ಕಾಪಾಡಿದ ದೇವರು ಇವತ್ತು ನಿಮ್ಮನ್ನು ಕೂಡ ನಿಮ್ಮನ್ನು ಕೂಡ ಖಂಡಿತವಾಗ್ಲೂ ಹಾಗೆಯೇ ಕಾಪಾಡ್ತಾನೆ ಹಾಗೆಯೇ ರಕ್ಷಿಸ್ತಾನೆ ಯಾ ನಮ್ಮ ಸೇವೆಗೆ ಬರುವುದಕ್ಕೆ ಯೋಚನೆ ಮಾಡ್ತಾ ಇರುವಂಥವ್ರು ಅನೇಕರು ಯೋಚನೆ ಇದ್ದಾರೆ ಹೇಗೆ ಪೂರ್ಣ ಸೇವೆಗೆ ಒಪ್ಪಿಸ್ಕೊಡೋದು ಅಂತ ಖಂಡಿತವಾಗ್ಲೂ ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವಂಥವರು ಆತನು ವಾಗ್ದಾನದಲ್ಲಿ ಮಾತನಾಡಿದಾನೆಂದರೆ ಆ ವಾಗ್ದಾನವೆಲ್ಲವೂ ನೆರವೇರಿಸುವ ದೇವರಾಗಿದ್ದಾನೆ ದಾವಿದನೊಟ್ಟಿಗೆ ಮಾತನಾಡಿದಂಥ ವಾಗ್ದಾನವು ಸಾಲಮನ ಸಾಲಮನ ಆಲಯ ಕಟ್ಟಿ ಹೇಳ್ತಾನೆ ನಮ್ಮ ದೇವರು ತನ್ನ ಬಾಯಿಂದ ನುಡಿದಿದ್ದನ್ನು ಆತನ ಕೈ ನೆರವೇರಿಸಿತು ಎಂಬುದಾಗಿ ಅದೇ ರೀತಿಯಾಗಿ ಏನು ಬೈಬಲ್ನಲ್ಲಿ ನಮ್ಮ ವಾಗ್ ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾನೋ ಖಂಡಿತವಾಗಿಯೂ ಆ ವಾಗ್ದಾನಗಳೆಲ್ಲ ಇವತ್ತು ನಮಗೆ ನೆರವೇರಿಸಿಕೊಡ್ತಾನೆ ಅದರಲ್ಲಿ ಡೌಟೇ ಇಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಡೌಟ್ ಪಡುವಂಥ ಅವಶ್ಯಕತೆಯೇ ಇಲ್ಲ ಏಕೆಂಥೇಳಿದ್ರೆ ನಮ್ಮ ದೇವರು ಆತ್ಮಸ್ವರೂಪನು ಅದ್ಭುತ ಸ್ವರೂಪನು ಆಲೋಚನಾಕರ್ತನಾಗಿದ್ದಾನೆ ಆತನ ವಾಕ್ಯವು ಅದೇ ಆಗಿದೆ ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಸರ್ವೇಶ್ವರನಾದ ನಾನೇ ನಿನಗೆ ಸಹಾಯಕನಾಗಿರ್ತೀನಿ ಅಂತ ಪ್ರಿಯರೇ ಆದುದರಿಂದ ಇವತ್ತು ನಾವು ನಮ್ಮ ಈ ಒಂದು ಸಾಕ್ಷಿಯನ್ನು ಕೇಳುವಾಗ ಖಂಡಿತವಾಗಿಯೂ ನಿಮ್ಮ ಜೀವಿತ ಕೂಡ ಆಶೀರ್ವಾದ ಹೊಂದಲಿ ನಿಮ್ಮ ಜೀವಿತಗಳು ಕೂಡ ಅಭಿವೃದ್ಧಿ ಹೊಂದಲಿ ನಿಮ್ಮ ಜೀವಿತಗಳು ಕೂಡ ರಕ್ಷಣೆಯಲ್ಲಿ ನಡೆಸಲ್ಪಡಲಿ ನಾನು ಮತ್ತು ನನ್ನ ಕುಟುಂಬದವರು ಇವತ್ತು ರಕ್ಷಿಸಲ್ಪಟ್ಟು ಇವತ್ತು ದೇವರಿಗಾಗಿ ನಿಂತುಕೊಂಡಾಗ ನಮಗೆ ಬೇಕಾದದೆಲ್ಲವನ್ನು ಆತನು ನಮಗೆ ಒದಗಿಸಿಕೊಟ್ಟಿದ್ದಾನೆ ಇವತ್ತು ನಾವು ನಿಂತಿರುವಂಥ ಈ ಸಭೆ ನಾವು ವಾಸ ಮಾಡ್ತಿರುವಂಥ ಮನೆ ನನ್ನ ಮಕ್ಕಳ ಒಂದು ವಿಷಯಗಳು ಅವಳ ನನ್ನ ಮಗಳ ಮದುವೆ ನನ್ನ ಮಗನ ಎಜುಕೇಷನ್ ಎಲ್ಲವನ್ನು ದೇವರು ನ ನಡೆಸಿಕೊಟ್ಟಿದ್ದಾನೆ ಪ್ರಿಯರೇ ನನಗೆ ನಡೆಸಿಕೊಟ್ಟಂಥ ದೇವರೇ ನಿಮಗೂ ಕೂಡ ನಡೆಸಿಕೊಡ್ತಾನೆ ಆತನು ಆತನು ದೇ ದೇವರಾಗಿದ್ದಾನೆ ಆತನನ್ನು ನಂಬುವಂಥವರಿಗೆ ಆತನು ರಕ್ಷಣಾಕರ್ತನಾಗಿದ್ದಾನೆ ನಿಮ್ಮನ್ನು ರಕ್ಷಿಸಿ ನಡೆಸ್ತಾನೆ ಪ್ರಿಯರೇ ಖಂಡಿತವಾಗಿಯೂ ಈ ನನ್ನ ಈ ಒಂದು ಜೀವಿತ ಇವತ್ತು ನಾನು ಭಾಳ ಸಂತೋಷ ಪಡ್ತೀನಿ ಏಕೆಂಥೇಳಿದರೆ ನಾನು ಹಿಂದಿರುಗಿ ನೋಡೋಂಥ ಆ ಒಂದು ಸ್ಥಿತಿ ಕೊಟ್ಟಿರುವ ಆತನು ನಮ್ಮ ದೇವರು ನಾನು ಯಾವುದಕ್ಕೂ ನನ್ನ ಹಿಂದಿನ ಜೀವಿತವನ್ನು ನಾನು ನೋಡ್ತಾ ಇಲ್ಲ ಈಗ ಮುಂದೆ ಮುಂದೆ ಸಾಕ್ತಾ ಹೋಗ್ತಾ ಇದ್ದೀನಿ ಇನ್ನೂ ಅಧಿಕವಾಗಿ ದೇವ್ರು ನನಗೆ ಬಲ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು ನನಗೆ ಡಾಕ್ಟ್ರು ಇಪ್ಪತ್ತ್ನಾಲ್ಕು ಗಂಟೆ ಕೊಟ್ಟಿದ್ದರು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಇವರು ಬದುಕುವುದಿಲ್ಲ ಅಂತ ಆದರೆ ನಾವು ಪ್ರಾರ್ಥನೆ ವಾಕ್ಯದಲ್ಲಿ ಇದ್ದಿದ್ದರಿಂದ ದೇವರು ಇವತ್ತು ನಾನು ಜೀವಂತವಾಗಿದ್ದೇನೆ ಅಂತೇಳಿದರೆ ಆ ದೇವರ ವಾಕ್ಯದಿಂದಲೇ ಆ ದೇವರ ವಾಗ್ದಾನದಿಂದಲೇ ಆತನ ವಾಗ್ದಾನದ ಮುಖಾಂತರ ಮಾತ್ರ ನಾನಿವತ್ತು ಆಪ್ರೇಷನ್ ಇಲ್ಲದಂತೆ ಇವತ್ತು ನಡೆಸಲ್ಪಟ್ಟ ಬಂದಿದ್ದೀನಿ ಪ್ರಿಯರೇ ಇವತ್ತು ಆರ್ಟ್ ಹಾರ್ಟ್ ಅಟ್ಯಾಕ್ ಆಗ ಆದಂಥ ನನಗೆ ಆಪ್ರೇಷನ್ ಆಗಬೇಕಿತ್ತು ಆದರೆ ನಾನಿವತ್ತು ನಿಂತಿದ್ದೀನಿ ಅಂದರೆ ಆಪ್ರೇಷನ್ ಇಲ್ಲದೆ ಆಪ್ರೇಷನ್ ಇಲ್ಲದೆ ದೇವರ ವಾಕ್ಯವನ್ನು ಅರಿಕೆ ಮಾಡಿ ಮಾಡಿ ಆತನ ಬಾಷುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಎಂಬಂಥ ಮಾತು ಅದನ್ನು ನಾನು ಕಂಟಿನ್ಯೂ ಹೇಳ್ತಾನೇ ಇದ್ದೇನೆ ಅನೇಕ ರಾತ್ರಿಗಳು ನಾನು ಸತ್ತು ಹೋಗ್ಬೇಕಾಗಿತ್ತು ಅನೇಕ ರಾತ್ರಿಗಳು ನಾನು ಇಕ್ಕಟ್ಟು ಬಿಕ್ಕಟ್ಟುಗಳು ಬಂತು ಆದರೂ ಕೂಡ ಆ ಸಮಯದಲ್ಲೆಲ್ಲ ದೇವರನ್ನೇ ಆತ್ಕೊಂಡಿದ್ದೀನಿ ದೇವರು ನನ್ನ ಜೀವ ತೆಗೆಯೋದಾದರೆ ದೇವರು ತೆಗೀಲಿ ಯಾಕೆಂದರೆ ನನ್ನ ದ ದೇವ್ರ ಧೈರ್ಯ ಕೊಟ್ಟ ನನ್ನ ಜೀವ ದೇವರ ಕೈಯಲ್ಲಿದೆ ಆದ್ದರಿಂದ ನಾನು ಭಯ ಪಡಲಿಲ್ಲ ನಾನು ವಾಗ್ದಾನಗಳನ್ನು ಅರಿಕೆ ಮಾಡ್ತಾ ಇದ್ದೆ ಸೈತಾನನ ನನ್ನ ಎದುರಿಸ್ತಾನೇ ಇದ್ದ ನನಗೆ ನನಗೆ ಭಯ ತಂದು ಹಾಕಿದ ಆದರೆ ಆ ಭಯದ ಸಮಯದಲ್ಲಿ ನಾನು ವಾಕ್ಯಗಳನ್ನು ಅರಿಕೆ ಇದ್ದೆ ಆ ವಾಕ್ಯಗಳೇ ನನ್ನನ್ನು ನಾನು ಇವತ್ತು ಧೈರ್ಯವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಸಾಕ್ಷಿ ಹೇಳ್ತೀನಿ ನಾನು ಇವತ್ತು ಜೀವಂತವಾಗಿದ್ದೇನೆಂದರೆ ಅದು ಏಸು ಕ್ರಿಸ್ತನಿಂದ ಏಸು ಕ್ರಿಸ್ತನ ಆ ವಾಗ್ದಾನದಿಂದ ಏಸು ಕ್ರಿಸ್ತನ ಆ ಮಾತಿನಿಂದ ನಾನು ಇವತ್ತು ಬದುಕಿದ್ದೀನಿ ಪ್ರೇರೆ ನೀವು ಕೂಡ ಯಾವ ಕಾಯಿಲೆಯಲ್ಲಿರಲಿ ಯಾವ ಒಂದು ಇಕ್ಕಟ್ಟು ಬಿಕ್ಕಟ್ಟು ನಿಮಗಿರಲಿ ಯಾವ ಪರಿಸ್ಥಿತಿ ಆಗಿರಲಿ ಲಾಜರ್ನ ಪರಿಸ್ಥಿತಿ ನೋಡಿದಿರ ನೀವು ಲಾಜರ ಸತ್ತು ನಾಲ್ಕು ದಿವಸ ಅವನು ಸಮಾಧಿಯಲ್ಲಿ ಇಡಲ್ಪಟ್ಟಂಥ ಆ ಪರಿಸ್ಥಿತಿಯಿಂದ ಯಾರೂ ಹೇ ಮಾಡೋದಕ್ಕಾಗಲ್ಲ ಅವರ ಅಕ್ಕಂದರು ಕೂಡ ಹೇಳಿದರು ನಥ ಇದೆ ಆ ದೇಹ ಅದು ನಾರಿ ಅದು ಅಳಿವಿನಲ್ಲಿದೆ ಅಂತ ಹೇಳ್ತಾರೆ ಆದರೆ ಯೇಸು ಸ್ವಾಮಿ ಹೇಳ್ತಾನೆ ಭಯಪಡಬೇಡ ನಂಬಿಕೆ ಇರಲಿ ಅಂತ ಅದೇ ರೀತಿಯಾಗಿ ನಿಮಗೂ ಕೂಡ ಹೇಳ್ತಾನೆ ಲಾಜರ್ನನ್ನು ಎಬ್ಬಿಸ್ತಾನೆ ವಾಕ್ಯದ ಮುಖಾಂತರ ಎಬ್ಬಿಸ್ತಾನೆ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರಲಿ ಅದು ಅಸಾಧ್ಯವಾದ ಆಗಿರಲಿ ಆ ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನು ರಕ್ಷಿಸ್ತಾನೆ ಎಬ್ಬಿಸ್ತಾನೆ ದೇವರ ವಾಕ್ಯ ಸುಳ್ಳಲ್ಲ ಆಮೇನ್ ಖಂಡಿತವಾಗಿ ಆತನ ವಾಕ್ಯವನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರವಾಗಲಿ ಆಮೇನ್